ಮಕ್ಕಳೇ ಎಲ್ಲರೂ ಹೇಗಿದ್ದೀರಾ ಪಾಠ ವೀಕ್ಷಣೆಗೆ ನೀವೆಲ್ಲರೂ ಸಿದ್ಧರಾಗಿ ಕೂತಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ ಇವತ್ತಿನ ದಿನ ನಾವು ಐದನೇ ತರಗತಿಯ ಗಣಿತ ವಿಷಯದ ಅಧ್ಯಯನವನ್ನು ಮಾಡೋಣ ಅಧ್ಯಾಯ ಎಂಟು ಸಮಮಿತಿಯ ಆಕೃತಿಗಳು ಮೂರನೆಯ ಮತ್ತು ಕಡೆಯ ಅವಧಿಯಾಗಿದೆ ಈ ಪಾಠದ ಮಾಹಿತಿ ಪುಟ ಸಂಖ್ಯೆ ತೊಂಬತ್ತ ನಾಲ್ಕರಿಂದ ನೂರ ನಾಲ್ಕರವರೆಗೆ ನಿಮ್ಮ ಗಣಿತ ಪಠ್ಯಪುಸ್ತಕದ ಭಾಗ ಎರಡರಲ್ಲಿ ಲಭ್ಯವಿದೆ ಮಕ್ಕಳೇ ನೀವೆಲ್ಲರೂ ಕೂಡ ಬರೆಯೋದಕ್ಕೆ ಪುಸ್ತಕ ಪೆನ್ನನ್ನು ಇರಿಸಿಕೊಂಡು ತರಗತಿಗೆ ಸಿದ್ಧರಾಗಿ ಕೂತಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ ಹಾಗಾದ್ರೆ ತರಗತಿಯನ್ನು ಆರಂಭಿಸೋಣ ಮಕ್ಕಳೇ ಮಕ್ಕಳೇ ನಾವು ಮೊದಲಿಗೆ ಹಿಂದಿನ ಅವಧಿಯಲ್ಲಿ ಏನೆಲ್ಲ ವಿಷಯವನ್ನು ಅಧ್ಯಯನ ಮಾಡಿದ್ವಿ ಅನ್ನೋದನ್ನ ಒಂದ್ಸರಿ ಪುನರ್ಮನನ ಮಾಡಿಕೊಳ್ಳೋಣ ಹಿಂದಿನ ಅವಧಿಯಲ್ಲಿ ನಾವು ಸಮಮಿತಿಯ ಆಕೃತಿ ಹಾಗೂ ಸಮಮಿತಿ ಅಲ್ಲದ ಆಕೃತಿಗಳಿಗೆ ಉದಾಹರಣೆಗಳನ್ನು ಸಮಮಿತಿ ಅಕ್ಷ ಎಳೆಯುವುದರ ಮೂಲಕ ಪ್ರತ್ಯೇಕಿಸುವುದನ್ನು ತಿಳಿದೆವು ಜೊತೆಗೆ ಎರಡು ಮತ್ತು ಮೂರು ಆಯಾಮದ ಆಕೃತಿಗಳಿಗೆ ಹಾಗೂ ಆವೃತ ಆಕೃತಿಗಳಲ್ಲಿ ಸಮಮಿತಿಯನ್ನು ಪತ್ತೆ ಹಚ್ಚುವುದನ್ನು ತಿಳಿದೆವು ಕೊಟ್ಟ ದತ್ತ ಆಕೃತಿಗೆ ಎಳೆದ ಸರಳ ರೇಖೆಗಳಲ್ಲಿ ಯಾವುದು ಸಮಮಿತಿಯ ಅಕ್ಷ ಯಾವುದು ಅಲ್ಲ ಎಂದು ಪ್ರತ್ಯೇಕಿಸುವುದನ್ನು ತಿಳಿದೆವು ಸಮಮಿತಿ ಆಕೃತಿಗಳಿಗೆ ಸಂಬಂಧಿಸಿದ ಅನೇಕ ಉದಾಹರಣೆಗಳನ್ನು ನಾವು ಚಟುವಟಿಕೆಯ ಮೂಲಕ ಹಿಂದಿನ ಅವಧಿಯಲ್ಲಿ ಅರ್ಥೈಸಿಕೊಂಡೆವು ಹಾಗಾದರೆ ಇಂದಿನ ತರಗತಿಯನ್ನು ಆರಂಭಿಸೋಣವೆ ಮಕ್ಕಳೇ ಸಮಮಿತಿಯ ಘನಾಕೃತಿಗಳು ಘನಾಕೃತಿಯಲ್ಲಿರುವಂತಹ ಸಮಮಿತಿಯನ್ನು ಹೇಗೆ ಕಂಡುಹಿಡಿಯುವುದು ಅನ್ನೋದನ್ನು ಇವತ್ತಿನ ಅವಧಿಯಲ್ಲಿ ನಾವು ಚರ್ಚಿಸೋಣ ಸುಧಾ ಮತ್ತು ಸಂಗೀತ ವಿವಿಧ ಆಕೃತಿಯ ಕೇಕ್ಗಳನ್ನು ಖರೀದಿಸಿದ್ದಾರೆ ಅವರಿಬ್ಬರು ಸೇರಿ ಪ್ರತಿ ಕೇಕನ್ನು ಎರಡು ಸಮಭಾಗಗಳಾಗುವಂತೆ ಕತ್ತರಿಸ್ತಾರೆ ನೋಡಿ ಮಕ್ಕಳೇ ಕೇಕ್ಗಳು ಯಾವಾಗಲೂ ಕೂಡ ಘನಾಕೃತಿಯಲ್ಲೇ ಇರುತ್ತೆ ಈಗ ಚಿತ್ರದಲ್ಲಿ ತೋರಿಸ್ತಾ ಇರುವಂತಹ ಈ ಕೇಕ್ ಆಯತ ಘನಾಕೃತಿಯಲ್ಲಿ ಇದೆ ಹಾಗಾದರೆ ಇದು ಯಾವ ಆಕೃತಿ ಆಯತ ಘನ ಈ ಆಯತ ಘನದಲ್ಲಿರುವಂಥ ಈ ಕೇಕ್ ಅನ್ನು ನಾನು ಸಮಮಿತಿಯ ಅಕ್ಷವನ ಎಳೆಯುವುದರ ಮೂಲಕ ಎರಡು ಸಮಭಾಗಗಳಾಗಿ ವಿಭಾಗಿಸುತ್ತೇನೆ ಗಮನಿಸ್ತಾ ಇದ್ದೀರಲ್ಲ ನೋಡಿ ಅದೇ ರೀತಿಯಾಗಿ ಚಿತ್ರದಲ್ಲಿ ಕಾಣಿಸ್ತಾ ಇರುವಂಥ ಈ ಕೇಕ್ ಶಂಕು ಆಕಾರದಲ್ಲಿ ಇದೆ ಶಂಕುವನ್ನ ನಾನು ಒಂದು ಸಮಮಿತಿಯ ಅಕ್ಷವನ ಎಳೆಯುವ ಮೂಲಕ ಎರಡು ಸಮಭಾಗಗಳಾಗಿ ವಿಭಾಗಿಸಿದ್ದೇನೆ ಹಾಗೆಯೇ ಸಿಲಿಂಡರ್ ಒಂದು ಸಮಮಿತಿಯ ಅಕ್ಷವನ್ನ ಎಳಿಬಹುದು ಗೋಲವನ್ನ ಗಮನಿಸಿ ಮಕ್ಕಳೇ ಗೋಲಕ್ಕೆ ಅನೇಕ ಸಮಮಿತಿಯ ಅಕ್ಷವನ್ನ ಎಳಿಬಹುದು ಈಗ ಗಮನಿಸ್ತಾ ಇದ್ದೀರಿ ಇವೆಲ್ಲವೂ ಕೂಡ ಸಮಮಿತಿಯ ಘನಾಕೃತಿಗಳಿಗೆ ಉದಾಹರಣೆಯಾಗಿದೆ ಮಕ್ಕಳೇ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಲ್ವಾ ನಿಮ್ಮೆಲ್ಲರಿಗೂ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೇನೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಬಳಸುವ ಅನೇಕ ವಸ್ತುಗಳಲ್ಲಿ ಸಮಮಿತಿಯ ಅಕ್ಷವನ್ನ ಎಳಿಬಹುದು ನೋಡಿ ಮಕ್ಕಳೇ ಕುರ್ಚಿ ಕುರ್ಚಿಯ ಚಿತ್ರವನ್ನ ಗಮನಿಸ್ತಾ ಇದ್ದೀರಿ ಕುರ್ಚಿಗೆ ಒಂದು ಸಮಮಿತಿಯ ಅಕ್ಷವನ್ನು ನೇರವಾಗಿ ಅಂದರೆ ಲಂಬವಾಗಿ ಎಳೆಯುವ ಮೂಲಕ ಎರಡು ಸಮಭಾಗಗಳಾಗಿ ವಿಭಾಗಿಸಬಹುದು ಕುರ್ಚಿಗೆ ಕೇವಲ ಒಂದೇ ಒಂದು ಸಮಮಿತಿಯ ಅಕ್ಷವನ್ನು ಲಂಬವಾಗಿ ಎಳೆಯುವ ಮೂಲಕ ಎಳಿಬಹುದು ಅನ್ನೋದು ನಿಮಗೆ ಈ ಚಿತ್ರದ ಮೂಲಕ ಸ್ಪಷ್ಟವಾಯಿತು ಅಂತ ಹೇಳಿ ಭಾವಿಸ್ತೇನೆ ಹಾಗೆಯೇ ನಾವು ದಿನನಿತ್ಯ ಆಟ ಆಡಲು ಬಳಸುವ ಚೆಂಡನ್ನು ಗಮನಿಸಿ ಚೆಂಡಿಗೆ ಅನೇಕ ಸಮಮಿತಿಯ ಅಕ್ಷವನ್ನು ಎಳಿಬಹುದು ಮಕ್ಕಳೇ ದಿನನಿತ್ಯ ಬಳಸುವಂತಹ ಪಾತ್ರೆಗಳನ್ನು ಗಮನಿಸಿ ಪಾತ್ರೆಯ ಎರಡು ಹ್ಯಾಂಡಲ್ಗಳು ಹಾಗೂ ಮಧ್ಯದ ಭಾಗವನ್ನು ನಾವು ಆಧಾರವಾಗಿಟ್ಟುಕೊಂಡು ಸಮಮಿತಿಯ ಅಕ್ಷವನ್ನು ಈ ಚಿತ್ರಗಳಿಗೆ ಎಳಿಬಹುದು ಸಮಮಿತಿಯ ಘನಾಕೃತಿಗಳು ಸಮಮಿತಿಯ ಘನಾಕೃತಿಗಳನ್ನು ಹೇಗೆ ರಚಿಸೋದು ಅನ್ನೋದನ್ನ ನಾವೀಗ ಒಂದು ಚಟುವಟಿಕೆಯ ಮೂಲಕ ಅರ್ಥೈಸಿಕೊಳ್ಳೋಣ ನಾನು ರಟ್ಟಿನ ಸಹಾಯದಿಂದ ವೃತ್ತ ಲಂಬಕೋನ ತ್ರಿಭುಜ ಮತ್ತು ಆಯತವನ್ನು ಕತ್ತರಿಸಿಕೊಂಡು ಅದನ್ನು ಪೆನ್ಸಿಲ್ಗೆ ಅಂಟಿಸಿ ಇಟ್ಕೊಂಡಿದ್ದೇನೆ ನೋಡಿ ಹೀಗೆ ಭದ್ರವಾಗಿ ಇದು ಅಂಟಿದೆ ಈಗ ಈ ಪೆನ್ಸಿಲನ್ನು ನನ್ನ ಅಂಗೈನ ಮಧ್ಯದಲ್ಲಿ ಇರಿಸ್ಕೊಂಡು ಹೀಗೆ ನಾನು ತಿರುಗಿಸ್ತೇನೆ ಈಗ ಗಮನಿಸಿ ಮಕ್ಕಳೇ ಇಲ್ಲಿ ಉಂಟಾದಂತಹ ಘನಾಕೃತಿ ಯಾವುದು ಸರಿಯಾಗಿ ಹೇಳ್ತಾ ಇದ್ದೀರಿ ಇಲ್ಲಿ ಉಂಟಾದ ಘನಾಕೃತಿ ಗೋಲ ನಿಮಗೆ ಅರ್ಥ ಆಗ್ತಾ ಇದೆ ಅಲ್ವಾ ಹಾಗೆಯೇ ಮಕ್ಕಳೇ ನಾನೀಗ ಲಂಬಕೋನ ತ್ರಿಭುಜವನ್ನು ತಗೊಂಡಿದ್ದೇನೆ ಲಂಬಕೋನ ತ್ರಿಭುಜವನ್ನು ಕೂಡ ಹೀಗೆ ಮಧ್ಯದಲ್ಲಿ ಅಂಗೈನ ಮಧ್ಯದಲ್ಲಿ ಈ ಪೆನ್ಸಿಲನ್ನು ಇರಿಸ್ಕೊಂಡು ಜೋರಾಗಿ ತಿರುಗಿಸ್ತೇನೆ ನೋಡಿ ಹೀಗೆ ಈಗ ಇಲ್ಲಿ ಉಂಟಾದ ಗನಾಕೃತಿ ಯಾವುದು ಗಮನಿಸಿ ಹೇಳಿ ಹೌದು ಇಲ್ಲಿ ಉಂಟಾದ ಗನಾಕೃತಿ ಶಂಕು ಅಂದರೆ ಶಂಕುವಿನ ಥರ ಇದು ಕಾಣಿಸುತ್ತೆ ಅಂದರೆ ಹೀಗೆ ತಿರುಗಿಸ್ತಾ ಹೋದ ಹಾಗೆ ಸುತ್ತಲೂ ಕೂಡ ನಮಗೆ ತಳಭಾಗದಲ್ಲಿ ವೃತ್ತಾಕಾರ ಇರುವಂತಹ ಶಂಕುವಿನ ರೀತಿಯಲ್ಲಿ ಇದು ಕಾಣಿಸುತ್ತೆ ನೋಡಿ ಈಗ ಮೂರನೆಯ ಚಿತ್ರವನ್ನು ಗಮನಿಸೋಣ ಯಾವ ಘನಾಕೃತಿ ಉಂಟಾಗುತ್ತೆ ಅಂತ ನೋಡೋಣ ಇಲ್ಲಿ ನಾನು ಆಯತವನ್ನು ಪೆನ್ಸಿಲ್ಗೆ ಜೋಡಿಸಿ ಇಟ್ಕೊಂಡಿದ್ದೇನೆ ಈಗ ಇದನ್ನು ಅಂಗೈನ ಮಧ್ಯದಲ್ಲಿ ಇರಿಸ್ಕೊಂಡು ನಾನು ಜೋರಾಗಿ ತಿರುಗಿಸ್ತೇನೆ ಗಮನಿಸಿ ಮಕ್ಕಳೇ ಹ್ಞೂ ಇಲ್ಲಿ ಉಂಟಾದ ಘನಾಕೃತಿ ಸಿಲಿಂಡರ್ ಅಂದರೆ ಇಲ್ಲಿ ಸಿಲಿಂಡರ್ನ ರೂಪದಲ್ಲಿ ಇದು ಕಾಣಿಸ್ತಾ ಇದೆ ಜೋರಾಗಿ ತಿರುಗಿಸಿದಾಗ ಸುತ್ತಲೂ ವೃತ್ತಾಕಾರ ಹಾಗೆಯೇ ಇದು ಆಯತಾಕಾರದಲ್ಲಿ ಇದೆ ಅಲ್ವಾ ಹಾಗಾಗಿ ಈ ಉಂಟಾದಂತಹ ಘನಾಕೃತಿ ಯಾವುದು ಮಕ್ಕಳೇ ಸಿಲಿಂಡರ್ ಮಕ್ಕಳೇ ಸಮಮಿತಿಯ ಘನಕೃತಿಯ ಚಟುವಟಿಕೆ ನಿಮ್ಮೆಲ್ಲರಿಗೂ ಅರ್ಥವಾಯಿತು ಅಂತ ಹೇಳಿ ಭಾವಿಸ್ತೇನೆ ಪ್ರತಿಬಿಂಬಗಳು ಮಕ್ಕಳೇ ನಾವು ಕನ್ನಡಿಯಲ್ಲಿ ನಮ್ಮ ಮುಖವನ್ನ ಕಾಣ್ತೇವೆ ನಮ್ಮ ಬಿಂಬ ಕನ್ನಡಿಯ ಒಳಗೆ ಏನು ಕಾಣಿಸೋದು ಪ್ರತಿಬಿಂಬ ಬಿಂಬಕ್ಕೆ ಪ್ರತಿಬಿಂಬವಾಗಿ ಕನ್ನಡಿಯಲ್ಲಿ ನಮಗೆ ಕಾಣಿಸ್ತದೆ ಬೇರೆ ಬೇರೆ ಚಿತ್ರವನ್ನು ಕನ್ನಡಿಯ ಮುಂದೆ ಹಿಡಿದು ಅವುಗಳ ಪ್ರತಿಬಿಂಬವನ್ನು ಗಮನಿಸೋಣ ಎರಡೂ ಕೂಡ ಒಂದೇ ರೀತಿಯಾಗಿದ್ದರೆ ಅದನ್ನು ನಾವು ಪ್ರತಿಫಲನ ಇರುವ ಸಮಮಿತಿ ಆಕೃತಿಗಳು ಅಂತ ಹೇಳಿ ಹೇಳಬಹುದು ಈಗ ಮೊದಲಿಗೆ ಅಕ್ಷರಗಳನ್ನು ಹಿಡಿದು ನಾವು ಅದರ ಪ್ರತಿಬಿಂಬವನ್ನು ಕನ್ನಡಿಯಲ್ಲಿ ಕಾಣ್ತೇವೆ ಕೆಲವು ಅಕ್ಷರಗಳು ಅದಲು ಬದಲಾದಂತೆ ಕಾಣುತ್ತೆ ಕೆಲವು ಅಂಕೆಗಳು ಕೂಡ ಅದಲು ಬದಲಾದಂತೆ ಕಾಣುತ್ತೆ ಇನ್ನು ಕೆಲವು ಅಂಕೆ ಮತ್ತು ಅಕ್ಷರಗಳು ಇದ್ದ ಹಾಗೆಯೇ ಕಾಣಿಸುತ್ತೆ ಇಲ್ಲಿ ನೋಡಿ ಬಿಂಬದಲ್ಲಿ ಎಡಬಲಗಳು ಪ್ರತಿಬಿಂಬದಲ್ಲಿ ಅದಲು ಬದಲಾದಂತೆ ನಮಗೆ ಕಾಣಿಸುತ್ತೆ ಇದೇ ರೀತಿ ಯಾವುದೇ ಆಕೃತಿಯ ಪ್ರತಿಬಿಂಬವನ್ನು ನಾವು ಕನ್ನಡಿಯಲ್ಲಿ ಪಡಿಬಹುದು ಅಂದರೆ ಯಾವುದೇ ಆಕೃತಿ ಆಗಿರಬಹುದು ಅದರ ಪ್ರತಿಬಿಂಬವನ್ನು ನಾವು ಕನ್ನಡಿಯಲ್ಲಿ ಪಡೆಯಬಹುದು ಮಕ್ಕಳೇ ನಾವೀಗ ಪ್ರತಿಬಿಂಬಗಳ ಚಟುವಟಿಕೆಯೊಂದನ್ನು ಮಾಡ್ಕೊಂಡು ಬರೋಣ ಇದು ಯಾವ ಶಬ್ದ ಅಂತ ಹೇಳಿ ನಿಮ್ಗೆ ಓದಕ್ಕಾಗತ್ತಾ ನೋಡಿ ಇದನ್ನ ನೋಡಿದ ಕೂಡಲೇ ನೀವು ಹೇಳ್ತೀರಾ ಇದು ಯಾವ ಭಾಷೆಯ ಶಬ್ದ ಮೇಡಮ್ ಗೊತ್ತಾಗ್ತಾನೆ ಇಲ್ಲ ಅಂತ ಇದ್ದೀರಿ ಅಲ್ವಾ ಈಗ ನೋಡಿ ಈ ಪೇಪರನ್ನ ನಾನು ಹೀಗಿಡ್ತೇನೆ ಇದರ ಪ್ರತಿಬಿಂಬವನ್ನ ಪಡೆಯೋಣ ಆಗ ಅದು ಯಾವುದು ಅಂತ ಹೇಳಿ ನಮ್ಗೆ ಗೊತ್ತಾಗತ್ತೆ ನೋಡಿ ಕನ್ನಡಿಯ ಸಹಾಯದಿಂದ ನಾನೀಗ ಪ್ರತಿಬಿಂಬವನ್ನ ಪಡಿತೇನೆ ಈಗ ಈ ಅಕ್ಷರಗಳನ್ನ ಓದಿ ಟಿ ಓ ಎಂ ಎ ಟಿ ಒ ಹಾಗಾದರೆ ಯಾವ ಪದ ಆಯಿತು ಟೊಮ್ಯಾಟೊ ಈ ಶಬ್ದವನ್ನು ಗಮನಿಸಿ ಈ ರೀತಿಯಾಗಿ ಇದೆ ಇದರ ಮಧ್ಯದಲ್ಲಿಯೂ ಕೂಡ ನಾನು ಕನ್ನಡಿಯನ್ನು ಇರಿಸ್ತೇನೆ ಈಗ ಹೇಳಿ ಇದು ಯಾವ ಪದ ಬೈಕ್ ಹಾಗೆಯೇ ಮಕ್ಕಳೇ ಇಲ್ಲಿ ಈ ರೀತಿಯಾಗಿ ಇಟ್ಕೊಂಡಿದ್ದೇನೆ ಮಧ್ಯದಲ್ಲಿ ನಾನು ಕನ್ನಡಿಯನ್ನು ಇರಿಸಿದಾಗ ಅದರ ಪ್ರತಿಬಿಂಬ ನಮಗೆ ಕನ್ನಡಿಯಲ್ಲಿ ಕಾಣಿಸುತ್ತೆ ಹಾಗಾದರೆ ಇದು ಯಾವ ಪದ ಆಯಿತು ಓ ಎಕ್ಸ್ ಅಲ್ವಾ ಆಕ್ಸ್ ಮಕ್ಳೇ ನಾನಿಲ್ಲಿ ಸೊನ್ನೆಯಿಂದ ಒಂಬತ್ತರವರೆಗಿನ ಅಂಕೆಗಳ ಪ್ರತಿಬಿಂಬ ಕನ್ನಡಿಯಲ್ಲಿ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಈಗ ಗಮನಿಸೋಣ ನೋಡಿ ಮಕ್ಕಳೇ ಇಲ್ಲಿ ಸೊನ್ನೆಯನ್ನು ನಾನು ಇರಿಸಿದ್ದೇನೆ ಅದರ ಪ್ರತಿಬಿಂಬ ನಿಮಗೆ ಕನ್ನಡಿ ಒಳಗೆ ಹೇಗೆ ಕಾಣಿಸ್ತಾ ಇದೆ ಸೊನ್ನೆಯಂತೆ ಕಾಣಿಸ್ತಾ ಇದೆ ಹಾಗಾದರೆ ಸೊನ್ನೆ ಅನ್ನೋದು ಸಮಮಿತಿ ಉಳ್ಳ ಅಂಕೆ ಹಾಗಾದರೆ ಒಂದನ್ನು ಗಮನಿಸಿ ಒಂದು ಕೂಡ ಕನ್ನಡಿಯ ಒಳಗಿಂದ ಗಮನಿಸಿ ಅದರ ಪ್ರತಿಬಿಂಬ ಒಂದರಂತೆ ಕಾಣಿಸ್ತಾ ಇದೆ ಹಾಗಾದರೆ ಎರಡು ಇಲ್ಲ ಇದು ಏನಾಗಿದೆ ಈ ಎರಡು ಅನ್ನೋದು ಅದರ ಒಳಗಡೆ ಬೇರೆ ರೀತಿಯಾಗಿ ಸಿ ಆಕಾರ ಇರೋದು ಇಲ್ಲಿ ಎರಡು ಇರೋದು ಅಲ್ಲಿ ಏನು ಕಾಣಿಸ್ತಾ ಇದೆ ಸಿ ಆಕಾರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಈಗ ಮೂರನ್ನು ಗಮನಿಸಿ ಮೂರು ಕೂಡ ಹಾಗೆ ಮೂರು ಹೇಗೆ ಕಾಣಿಸ್ತಾ ಇದೆ ಮೂರು ಕೂಡ ಉಲ್ಟಾ ಥರ ಕಾಣಿಸ್ತಾ ಇದೆ ಹಾಗೆಯೇ ನಾಲ್ಕನ್ನು ಗಮನಿಸಿ ಇದು ಕೂಡ ಬೇರೆ ರೀತಿಯಾಗಿಯೇ ಕಾಣಿಸ್ತಾ ಇದೆ ಇದರ ಪ್ರತಿಬಿಂಬ ಅದರ ಒಳಗಡೆ ಬೇರೆ ರೀತಿ ಕಾಣಿಸ್ತಾ ಇದೆ ಐದನ್ನು ಗಮನಿಸಿ ಒಂದೇ ಥರ ಇದೆಯಾ ಇಲ್ಲ ಆರನ್ನು ಗಮನಿಸಿ ಆರ್ ಅನ್ನೋದು ಒಳಗಡೆ ಹೇಗೆ ಕಾಣಿಸ್ತಾ ಇದೆ ಇಲ್ಲಿರುವಂತಹ ಸಿ ಅನ್ನೋದು ಒಳಗಡೆ ಆಚೆ ಮುಖಕ್ಕೆ ಬಂದಿದೆ ಹಾಗೆಯೇ ಏಳನ್ನು ಗಮನಿಸಿ ಏಳು ಬೇರೆಯಾಗಿಯೇ ಕಾಣಿಸ್ತಾ ಇದೆ ಈ ಗೆರೆ ಅನ್ನೋದು ಆಚೆ ಕಡೆಯಲ್ಲಿ ಗೆರೆ ಕಾಣಿಸ್ತಾ ಇದೆ ಹಾಗಾದರೆ ಎಂಟನ್ನು ಗಮನಿಸಿ ಎಂಟು ಪ್ರತಿಬಿಂಬದಲ್ಲಿ ಮತ್ತು ಇರುವ ಅಂಕೆ ಎರಡೂ ಕೂಡ ಹೇಗೆ ಕಾಣಿಸ್ತಾ ಇದೆ ನಮಗೆ ಒಂದೇ ರೀತಿಯಾಗಿ ಕಾಣಿಸ್ತಾ ಇದೆ ಹಾಗೆ ಒಂಬತ್ತನ್ನು ಗಮನಿಸಿ ಒಂಬತ್ತು ಕೂಡ ನಮಗೆ ಬೇರೆ ರೀತಿಯಾಗಿ ಕಾಣಿಸ್ತಾ ಇದೆ ಹಾಗಾದರೆ ಪ್ರತಿಬಿಂಬದಲ್ಲಿ ಸೊನ್ನೆಯಿಂದ ಒಂಬತ್ತರವರೆಗೆ ನಮಗೆ ಎರಡರಲ್ಲೂ ಕೂಡ ಒಂದೇ ರೀತಿಯಾಗಿ ಕಾಣಿಸಿದ ಅಂಕೆಗಳು ಕೇವಲ ಸೊನ್ನೆ ಒಂದು ಮತ್ತು ಎಂಟು ನಿಮ್ಮೆಲ್ಲರಿಗೆ ಅರ್ಥ ಆಯ್ತಲ್ವಾ ಮಕ್ಕಳೇ ನಿಮ್ಮೆಲ್ಲರಿಗೂ ಕೂಡ ಪ್ರತಿಬಿಂಬಗಳ ಚಟುವಟಿಕೆ ಅರ್ಥವಾಯಿತು ಅಂತ ಹೇಳಿ ನಾನು ಭಾವಿಸ್ತೇನೆ ಗಮನಿಸ್ತಾ ಇದ್ದೀರಲ್ಲ ಒಂದು ಆಟಿಕೆಯ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಹೀಗೆಯೇ ಅನೇಕ ಅಕ್ಷರಗಳನ್ನು ಇಲ್ಲಿ ಕೊಟ್ಟಿದ್ದೇನೆ ಮಧ್ಯದ ಗೆರೆಯನ್ನ ನಾವು ಕನ್ನಡಿ ಹಿಡಿದಿದ್ದೇವೆ ಅಂತ ಹೇಳಿ ಭಾವಿಸಿದಾಗ ಓ ಅಕ್ಷರ ಓ ಅಂತೆಯೇ ಕಾಣಿಸುತ್ತೆ ಹಾಗೆಯೇ ಎಕ್ಸ್ ಎಚ್ ಟಿ ವಿ ಬಿಂಬ ಮತ್ತು ಪ್ರತಿಬಿಂಬಗಳು ಒಂದೇ ರೀತಿಯಾಗಿ ಕಾಣಿಸುತ್ತೆ ಆದರೆ ಪಿ ಎಲ್ ಎಸ್ ಮತ್ತು ಇ ಅಕ್ಷರಗಳು ನಮಗೆ ಹೇಗೆ ಕಾಣಿಸುತ್ತೆ ಅದಲು ಬದಲಾದಂತೆ ಕಾಣಿಸ್ತಾ ಇದೆ ಗಮನಿಸ್ತಾ ಇದ್ದೀರಲ್ಲ ಮಕ್ಕಳೇ ನೋಡಿ ಚಿತ್ರದ ಪ್ರತಿಬಿಂಬವನ್ನು ನಾವು ಕನ್ನಡಿಯಲ್ಲಿ ಪಡಿಬಹುದು ಕೆಳಗಿನ ಅಕ್ಷರಗಳ ಹಾಗೂ ಸಂಖ್ಯೆಗಳ ಪ್ರತಿಬಿಂಬಗಳು ಮೂಲ ಸಂಖ್ಯೆ ಅಥವಾ ಅಕ್ಷರಗಳಂತೆ ಇದೆಯೇ ಪರಿಶೀಲಿಸಿ ನೋಡಿ ಮಕ್ಕಳೇ ಇಂಗ್ಲಿಷ್ ವರ್ಣಮಾಲೆಯ ಇಪ್ಪತ್ತಾರು ಅಕ್ಷರಗಳನ್ನು ಒಂದೊಂದಾಗಿಯೇ ಕನ್ನಡಿಯ ಮುಂದೆ ಹಿಡಿದು ಅವುಗಳು ಹೇಗೆ ಕಾಣಿಸುತ್ತೆ ಇದ್ದಾಗೆ ಕಾಣಿಸುತ್ತಾ ಇಲ್ಲ ಅದಲು ಬದಲಾಗಿ ಕಾಣಿಸುತ್ತಾ ಅನ್ನೋದನ್ನ ನೀವು ಗಮನಿಸಬೇಕು ಈ ಚಟುವಟಿಕೆಯನ್ನ ನೀವು ಮನೆಯಲ್ಲಿರುವ ಹಿರಿಯರ ಸಹಾಯದಿಂದ ಕನ್ನಡಿಯನ್ನ ಕೈಗೆ ತಗಲಿಸಿಕೊಳ್ಳದೆ ನಿಧಾನವಾಗಿ ಮಾಡಿ ನಿಮ್ಮ ಶಿಕ್ಷಕರಿಗೆ ಅದರಿಂದ ಬಂದಂಥ ಫಲಿತಾಂಶವನ್ನ ತೋರಿಸಿ ಮಾಡ್ತೀರಲ್ಲ ಮಕ್ಕಳೇ ಈಗ ನಾನು ಯಾವ ಅಕ್ಷರ ಅದಲು ಬದಲಾದಂತೆ ಕಾಣುತ್ತೆ ಯಾವ ಅಕ್ಷರ ಇದ್ದ ಹಾಗೆ ಕಾಣಿಸುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತೇನೆ ನೋಡಿ ಮಕ್ಕಳೇ ಈ ಅಕ್ಷರಗಳು ಅಂದ್ರೆ ಎ ಎಚ್ ಐ ಎಂ ಓ ಟಿ ಯು ವಿ ಡಬ್ಲ್ಯೂ ಎಕ್ಸ್ ಮತ್ತು ವೈ ಈ ಅಕ್ಷರಗಳು ಪ್ರತಿಬಿಂಬ ಅಂದರೆ ಪ್ರತಿಫಲನ ಸಮಮಿತಿಯನ್ನ ಹೊಂದಿದೆ ಕನ್ನಡಿಯನ್ನ ಅವುಗಳಿಗೆ ಅಡ್ಡವಾಗಿ ಹಿಡಿದು ಅಕ್ಷರವನ್ನ ಗಮನಿಸಿದಾಗ ಬಿಂಬ ಪ್ರತಿಬಿಂಬಗಳು ಒಂದೇ ರೀತಿಯಾಗಿ ಕಾಣಿಸುತ್ತೆ ಅಂದರೆ ಮೂಲ ಅಕ್ಷರದಂತೆ ಈ ಅಕ್ಷರಗಳಲ್ಲಿ ನಮಗೆ ಕಾಣಸಿಗತ್ತೆ ಅರ್ಥ ಆಯ್ತಲ್ವಾ ಅದೇ ರೀತಿ ಬಿ ಸಿ ಡಿ ಇ ಎಫ್ ಜಿ ಜೆ ಕೆ ಎಲ್ ಎನ್ ಪಿ ಕ್ಯೂ ಆರ್ ಎಸ್ ಮತ್ತು ಝಡ್ ಅಕ್ಷರಗಳು ಅದಲು ಬದಲಾದಂತೆ ಅಂದರೆ ಈ ಅಕ್ಷರಗಳ ಪ್ರತಿಬಿಂಬ ಮೂಲ ಅಕ್ಷರಗಳಂತೆ ಇಲ್ಲ ಇದನ್ನು ಗಮನಿಸಿ ಮಕ್ಕಳೇ ಮಕ್ಕಳೇ ಅದೇ ರೀತಿ ಅಂಕೆಗಳನ್ನು ಒಮ್ಮೆ ಗಮನಿಸಬೇಕು ನೋಡಿ ಸೊನ್ನೆಯಿಂದ ಒಂಬತ್ತು ಈ ಅಂಕೆಗಳನ್ನು ಬರ್ಕೊಂಡಾಗ ಅದರಲ್ಲಿ ಸೊನ್ನೆ ಒಂದು ಹಾಗೂ ಎಂಟು ಈ ಅಂಕೆಗಳು ಇದ್ದ ಹಾಗೆ ಕಾಣಿಸುತ್ತೆ ನೋಡಿ ಈ ಅಂಕೆಗಳು ನಮಗೆ ಮೂಲ ಸಂಖ್ಯೆಯಂತೆಯೇ ಕಾಣುತ್ತದೆ ಉಳಿದಂತೆ ಎರಡು ಮೂರು ನಾಲ್ಕು ಐದು ಆರು ಏಳು ಒಂಬತ್ತು ಹತ್ತು ಹೀಗೆ ಮುಂದುವರಿತಾ ಹೋಗುತ್ತೆ ಅಂದರೆ ಸೊನ್ನೆ ಒಂದು ಎಂಟು ಇವು ಮೂರು ಅಕ್ಷರಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಅಕ್ಷರಗಳು ನಮಗೆ ಅದಲು ಬದಲಾದಂತೆ ಅಂದರೆ ಮೂಲ ಸಂಖ್ಯೆಯಂತೆ ಕಾಣಿಸುವುದಿಲ್ಲ ಗಮನಿಸಿ ಮಕ್ಕಳೇ ಈಗ ನಾನು ಕೆಲವು ಪದಗಳು ಮತ್ತು ಸಂಖ್ಯೆಗಳನ್ನು ಕೊಡ್ತೇನೆ ಯಾವುದು ನಮಗೆ ಮೂಲ ಸಂಖ್ಯೆ ಅಥವಾ ಪದದಂತೆ ಕಾಣಿಸುತ್ತೋ ಅದನ್ನು ಸರಿ ಚಿಹ್ನೆಯಿಂದ ಯಾವುದು ಸರಿಯಾಗಿ ಕಾಣಿಸೋದಿಲ್ಲವೋ ಯಾವುದು ಅದಲು ಬದಲಾದಂತೆ ಕಾಣಿಸುತ್ತದೆಯೋ ಅದನ್ನು ತಪ್ಪು ಚಿಹ್ನೆಯಿಂದ ಸೂಚಿಸೋಣ ಮೊದಲಿಗೆ ಎಂಟುನೂರ ಎಂಟು ಮಧ್ಯದಲ್ಲಿ ಕನ್ನಡಿಯನ್ನು ಹಿಡಿದಾಗ ಹೇಗೆ ಕಾಣಿಸುತ್ತೆ ಎಂಟುನೂರ ಎಂಟರ ತರವೇ ಕಾಣಿಸುತ್ತೆ ಯಾವುದೇ ಬದಲಾವಣೆ ಆಗುವುದಿಲ್ಲ ಹಾಗಾಗಿ ಯಾವ ಮಾರ್ಕನ್ನು ಹಾಕಬೇಕು ಸರಿ ಚಿಹ್ನೆಯನ್ನು ಹಾಕಬೇಕು ನೋಡಿ ಇದು ಸರಿಯಾಗಿದೆ ಹಾಗೆಯೇ ಇನ್ನೂರ ಹದಿನೈದು ಇನ್ನೂರ ಹದಿನೈದು ನಮಗೆ ಅದಲು ಬದಲಾದಂತೆ ಕಾಣಿಸುತ್ತೆ ಇದನ್ನು ತಪ್ಪು ಚಿಹ್ನೆಯಿಂದ ಸೂಚಿಸುತ್ತೇವೆ ಮ್ಯಾಮ್ ಎಂ ಎ ಎಂ ಇದನ್ನು ಕನ್ನಡಿಯ ಮುಂದೆ ಹಿಡಿದಾಗ ನಮಗೆ ಎಂ ಎ ಎಂ ಥರನೇ ಕಾಣಿಸುತ್ತೆ ಸರಿ ಮೋಮ್ ಎಂ ಓ ಎಂ ಇದು ಸರಿಯಾಗಿದೆ ಹೇಳ್ತಾ ಇದ್ದೀರಲ್ಲ ಮಕ್ಕಳೇ ಒಂದು ಎಂಟು ಒಂದು ಎಂಟು ಒಂದು ಪ್ಯಾಲೆಂಡ್ರೋಮ್ ನಂಬರ್ ಹಿಂದಿನಿಂದ ಓದಿದ್ರು ಕೂಡ ಹೇಗೆ ಕಾಣಿಸುತ್ತೆ ಮಕ್ಕಳೇ ಒಂದು ಎಂಟು ಒಂದು ಎಂಟು ಒಂದರ ರೀತಿಯಲ್ಲೇ ಕಾಣಿಸುತ್ತೆ ಹಾಗಾಗಿ ಇದು ಸರಿಯಾಗಿದೆ ಅಂದರೆ ಮೂಲ ಸಂಖ್ಯೆಯಂತೆ ಕಾಣಿಸುತ್ತೆ ಆದರೆ ಎಂಟು ನಾಲ್ಕು ಏಳು ಎರಡು ಅಂದರೆ ಎಂಟು ಸಾವಿರದ ನಾನ್ನೂರ ಎಪ್ಪತ್ತ ಎರಡು ಮೂಲ ಸಂಖ್ಯೆಯಂತೆ ಕಾಣಿಸುವುದಿಲ್ಲ ಹಾಟ್ ಎಚ್ ಒ ಟಿ ಇದೂ ಕೂಡ ನಮಗೆ ಎಚ್ ಒ ಟಿ ಹಾಟ್ ಇದು ಮೂಲ ಪದದಂತೆಯೇ ನಮಗೆ ಕಾಣಿಸ್ತದೆ ಅರ್ಥ ಆಯ್ತಲ್ವಾ ಈಗ ಮಕ್ಕಳೇ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ಅದರ ಮೇಲೆ ಶಾಯಿಯ ಒಂದೆರಡು ಬಿಂದುಗಳನ್ನು ಹಾಕಬೇಕು ನಂತರ ಆ ಹಾಳೆಯನ್ನು ಮಡಚಿ ಸ್ವಲ್ಪ ಸಮಯದ ನಂತರ ಕಾಗದದ ಹಾಳೆಯನ್ನು ಬಿಡಿಸಿ ನೋಡಿ ಹೇಗೆ ಕಾಣಿಸುತ್ತೆ ಅದರಲ್ಲಿ ಮೂಡಿದಂಥ ಒಂದು ಬದಿಯ ಬಿಂಬ ಮತ್ತೊಂದು ಬದಿಯದ್ದನ್ನು ಪ್ರತಿಬಿಂಬ ಅಂತ ಹೇಳಿ ಪರಿಗಣಿಸಿದಾಗ ಎರಡೂ ಭಾಗಗಳು ಕೂಡ ನಮಗೆ ಸಮಮಿತಿ ಇರುವಂತಹ ಆಕೃತಿಯಾಗಿ ಕಾಣಿಸುತ್ತೆ ಮಡಚಿದಂಥ ಮಧ್ಯದ ಗೆರೆಯನ್ನ ಮಡಿಕೆ ಉಂಟಾದಂತಹ ಕಾಗದದ ಭಾಗವನ್ನು ನಾವು ಸಮಮಿತಿಯ ಅಕ್ಷ ಅಂತ ಹೇಳಿ ಪರಿಗಣಿಸಿದಾಗ ಎರಡೂ ಭಾಗಗಳು ಕೂಡ ನಮಗೆ ಸಮಮಿತಿಯ ಆಕೃತಿಯಂತೆಯೇ ಕಾಣಿಸ್ತದೆ ಕೆಲವೊಂದು ಇಂಕ್ ಬ್ಲಾಟ್ನ ಚಿತ್ರಗಳನ್ನು ತಂದಿದ್ದೇನೆ ಗಮನಿಸಿ ಮಕ್ಕಳೇ ನೋಡಿ ಈ ಮಧ್ಯದ ಭಾಗಕ್ಕೆ ಒಂದು ಸಮಮಿತಿಯ ಅಕ್ಷವನ್ನ ಎಳೆದಾಗ ಎರಡೂ ಭಾಗಗಳು ಕೂಡ ನಮಗೆ ಹೇಗೆ ಕಾಣಿಸುತ್ತೆ ಒಂದೇ ರೀತಿಯಾಗಿ ಕಾಣಿಸ್ತಾ ಇದೆ ಗಮನಿಸಿ ಹಾಗೆಯೇ ಈ ಮೂರೂ ಚಿತ್ರವನ್ನ ಗಮನಿಸಿ ಮಕ್ಕಳೇ ಮಧ್ಯದ ಭಾಗಕ್ಕೆ ನಾವು ಸಮಮಿತಿಯ ಅಕ್ಷವನ್ನು ಎಳೆದಾಗ ಬಿಂಬ ಪ್ರತಿಬಿಂಬದಂತೆ ನಮಗೆ ಇದು ಕಾಣಿಸ್ತದೆ ಅಂದ್ರೆ ಎರಡೂ ಭಾಗಗಳು ಒಂದೇ ರೀತಿಯಾಗಿ ಕಾಣಿಸ್ತದೆ ಮಕ್ಕಳೇ ನೀವು ಕೂಡ ಇಂಕ್ ಬ್ಲಾಟ್ ನ ಚಟುವಟಿಕೆಯನ್ನ ಮನೆಯಲ್ಲಿ ಮಾಡ್ತೀರಲ್ವಾ ವೆರಿ ಗುಡ್ ಈಗ ಒಂದು ಚೌಕದ ಅಂದ್ರೆ ಚೌಕಾಕಾರದ ಇಲ್ಲವೇ ಆಯತಾಕಾರದ ಕಾಗದವನ್ನ ತಗೊಂಡು ಮಧ್ಯದಲ್ಲಿ ಅದನ್ನು ಮಡಚಿ ಮಕ್ಕಳೇ ನಂತರ ನಿಮಗಿಷ್ಟವಾದಂಥ ಆಕೃತಿಯಲ್ಲಿ ಅದನ್ನು ಕತ್ತರಿಸಿ ನಂತರ ಬಿಡಿಸಿ ನೋಡಿ ಎರಡೂ ಭಾಗಗಳು ಹೇಗೆ ಕಾಣಿಸುತ್ತೆ ಒಂದೇ ರೀತಿಯಾಗಿ ಕಾಣಿಸುತ್ತೆ ಮಡಿಕೆಯ ಎಡಭಾಗ ಹಾಗೂ ಮಧ್ಯದಲ್ಲಿ ಮಡಚಿದಂತಹ ಮಡಿಕೆಯ ಬಲ ಭಾಗವು ಹೇಗೆ ಕಾಣುತ್ತೆ ಬಿಂಬ ಪ್ರತಿಬಿಂಬದಂತೆ ಕಾಣಿಸ್ತದೆ ಇದನ್ನು ಮನೆಯಲ್ಲಿ ಮಾಡ್ತೀರಲ್ಲ ಈಗ ಮಕ್ಕಳೇ ಕೆಲವು ಚಿತ್ರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಒಂದು ಇನ್ನೊಂದರ ಪ್ರತಿಬಿಂಬವಾದರೆ ಅದನ್ನು ಸರಿ ಚಿಹ್ನೆಯಿಂದ ಹಾಗೆಯೇ ಒಂದು ಇನ್ನೊಂದರ ಪ್ರತಿಬಿಂಬವಾಗಿರದಿದ್ದರೆ ತಪ್ಪು ಚಿಹ್ನೆಯ ಮೂಲಕ ಸೂಚಿಸಿ ಮಕ್ಕಳೇ ಎರಡು ಪೆನ್ನುಗಳನ್ನು ಕೊಟ್ಟಿದ್ದೇನೆ ಎರಡೂ ವಸ್ತುಗಳು ಪೆನ್ನೆ ಆದರೆ ಒಂದೇ ರೀತಿಯಾಗಿದೆಯೇ ಇಲ್ಲ ಮಧ್ಯದಲ್ಲಿ ಕನ್ನಡಿಯನ್ನು ಇಟ್ಟಾಗ ಎರಡರ ಪ್ರತಿಬಿಂಬಗಳು ಒಂದೇ ರೀತಿಯಾಗಿ ಇಲ್ಲ ಹಾಗಾದರೆ ಇದನ್ನು ಯಾವ ಚಿಹ್ನೆಯಿಂದ ಸೂಚಿಸಬೇಕು ಸರಿಯಾಗಿ ಹೇಳ್ತಾ ಇದ್ದೀರಿ ತಪ್ಪು ಚಿಹ್ನೆಯಿಂದ ಸೂಚಿಸಬೇಕು ಎರಡನೇ ಚಿತ್ರವನ್ನ ನೋಡಿ ವ್ಯಕ್ತಿಯ ಮುಖದ ಚಿತ್ರ ಒಂದೇ ರೀತಿಯಾಗಿ ಕಾಣಿಸ್ತಾ ಇದೆ ಸರಿ ಚಿಹ್ನೆ ಇಲ್ಲಿ ಗಮನಿಸಿ ಮಕ್ಕಳೇ ಚೌಕಾಕಾರದಲ್ಲಿ ಒಂದು ವೃತ್ತ ಹಾಗೂ ಒಂದು ಚೌಕವನ್ನ ಕೊಟ್ಟಿದ್ದೇನೆ ಮಧ್ಯದಲ್ಲಿ ಕನ್ನಡಿಯನ್ನ ಇರಿಸಿದಾಗ ಅದರ ಪ್ರತಿಬಿಂಬ ಇದೇ ರೀತಿಯಾಗಿ ಕಾಣಿಸ್ತದೆ ಹಾಗಾಗಿ ಸರಿ ಚಿಹ್ನೆಯಿಂದ ಸೂಚಿಸ್ತಾ ಇದ್ದೇನೆ ಮಕ್ಕಳೇ ನಾಲ್ಕನೆಯ ಚಿತ್ರವನ್ನ ಸೂಕ್ಷ್ಮವಾಗಿ ಗಮನಿಸಿ ಮೊದಲನೇ ಚಿತ್ರದಲ್ಲಿ ಚೌಕ ಮಧ್ಯದಲ್ಲಿದೆ ಆದರೆ ಎರಡನೇ ಚಿತ್ರದಲ್ಲಿ ಚೌಕ ಮೂರನೇ ಸ್ಥಾನದಲ್ಲಿ ಇದೆ ಇದರ ಮಧ್ಯದಲ್ಲಿ ಕನ್ನಡಿಯನ್ನು ಇರಿಸಿದಾಗ ಒಂದೇ ರೀತಿಯಾಗಿ ಕಾಣಿಸುತ್ತಾ ಖಂಡಿತವಾಗಿ ಇಲ್ಲ ಹಾಗಾಗಿ ತಪ್ಪು ಮಕ್ಳೇ ಕೆಳಗಿನ ಕೆಲವು ಸಮಮಿತಿಯ ಆಕೃತಿಗಳ ಅರ್ಧ ಭಾಗವನ್ನು ಕೊಟ್ಟಿದ್ದೇನೆ ಉಳಿದ ಅರ್ಧ ಭಾಗವನ್ನು ಚಿತ್ರಿಸಿ ಪೂರ್ಣಗೊಳಿಸಿ ನೋಡಿ ಮಕ್ಕಳೇ ಮರದ ಅರ್ಧ ಭಾಗವನ್ನ ಕೊಟ್ಟಿದ್ದೇನೆ ನಾವು ಅದರ ಮುಂದಿನ ಭಾಗವನ್ನು ಹೀಗೆ ಚಿತ್ರಿಸಬೇಕು ಹಾಗೆಯೇ ಎಲೆಯ ಅರ್ಧ ಭಾಗವನ್ನು ಕೊಟ್ಟಿದ್ದೇನೆ ಇನ್ನರ್ಧ ಭಾಗವನ್ನು ನಾವು ಚಿತ್ರಿಸಬೇಕು ಸ್ಪಷ್ಟವಾಗಿ ಯಾವುದೇ ತಪ್ಪುಗಳಾಗದ ಹಾಗೆ ಚಿತ್ರಿಸಬೇಕು ಅಂದರೆ ಯಾವ ಹಾಳೆಯನ್ನು ಬಳಸಬೇಕು ಸರಿಯಾಗಿ ಹೇಳ್ತಾ ಇದ್ದೀರಿ ಯಾವುದೋ ಗ್ರಾಫ್ ಹಾಳೆಯನ್ನು ಬಳಸಬೇಕು ಗ್ರಾಫ್ ಹಾಳೆಯ ಸಹಾಯದಿಂದ ಸಮಮಿತಿಯ ಚಿತ್ರವನ್ನು ಪೂರ್ಣಗೊಳಿಸುವ ಒಂದು ಚಟುವಟಿಕೆಯನ್ನು ಮಾಡ್ಕೊಂಡು ಬರೋಣ ಮಕ್ಳೇ ನಾನು ಇಲ್ಲೊಂದು ಚಿತ್ರವನ್ನು ತೋರಿಸ್ತಾ ಇದ್ದೇನೆ ಇದು ಅರ್ಧ ಏನಾಗಿದೆ ಸಮಮಿತಿ ಇರುವಂತಹ ಚಿತ್ರವೇ ಆಗಿದೆ ಇದರ ಮುಂದಿನ ಭಾಗವನ್ನು ಅಂದರೆ ಇದರ ಬಲಭಾಗದಲ್ಲಿರುವಂತಹ ಭಾಗವನ್ನು ನಾನೀಗ ಎಳಿಬೇಕು ಅದನ್ನು ನಾನು ಚೌಕುಳಿ ಹಾಳೆಯ ಸಹಾಯದಿಂದ ಎಳಿಬಹುದು ನೋಡಿ ಮಕ್ಕಳೇ ಈ ಮಧ್ಯದ ಗೆರೆಯನ್ನು ನಾವು ಏನಂತ ಕರಿತೇವೆ ಸಮಮಿತಿ ಉಳ್ಳಂತಹ ಅಕ್ಷ ಅಂತ ಕರಿತೇವೆ ಈಗ ನೋಡಿ ಈ ಮೇಲ್ಗಡೆಯಿಂದ ಈ ಬಿಂದುವಿಗೆ ಅಂದರೆ ಇಲ್ಲಿ ಒಂದು ಎರಡು ಸ್ಥಾನವನ್ನು ಬಿಟ್ಟು ಅಂದರೆ ಎರಡು ಸೆಂಟಿಮೀಟರ್ ಬಿಟ್ಟು ನಾವು ಇಲ್ಲಿ ಹಾಗೆ ಇಲ್ಲಿ ಒಂದು ಎರಡು ಈ ಸ್ಥಾನಕ್ಕೆ ನಾನೀಗ ಏನನ್ನು ಮಾಡಬೇಕು ಗೆರೆಯನ್ನು ಎಳಿಬೇಕು ನೋಡಿ ಈಗ ಈ ಬಿಂದುವಿನಿಂದ ಇಲ್ಲಿಗೆ ಸೇರಿಸೋಣ ನಂತರ ಇಲ್ಲಿಯೂ ಕೂಡ ಹಾಗೆ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಇಲ್ಲಿ ಹೀಗೆ ನಾನೇನು ಮಾಡಿದ್ದೇನೆ ಚುಕ್ಕಿಯನ್ನು ಇರಿಸ್ಕೊಂಡಿದ್ದೇನೆ ಈಗ ನೋಡಿ ಈ ಬಿಂದುವಿನನ್ನು ಹೀಗೆ ಸೇರಿಸ್ತೇನೆ ಈ ಕೊನೆಯ ಬಿಂದುವನ್ನು ಮೇಲ್ಗಡೆಯ ಬಿಂದುವಿಗೆ ಸೇರಿಸ್ತೇನೆ ನಂತರ ಇಲ್ಲಿಯೂ ಕೂಡ ಹಾಗೆ ಒಂದು ಎರಡು ಈ ಬಿಂದು ಮರ ಆಗತ್ತೆ ಮರ ಮರದ ಕಾಂಡ ಈ ರೀತಿಯಾಗಿ ಎಳೆದಿದ್ದೇನೆ ಒಂದು ಎರಡು ಮೂರು ನಾಲ್ಕು ಐದು ಹಾಗೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿಯವರೆಗೆ ನಾನು ಸೇರಿಸ್ತಾ ಬರಬೇಕು ನಂತರ ಈ ಎರಡು ಭಾಗಗಳನ್ನು ಸೇರಿಸ್ತೇನೆ ಗಮನಿಸ್ತಾ ಇದ್ದೀರಲ್ಲ ಒಂದೇ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಮಕ್ಕಳೇ ಈಗ ಬಣ್ಣವನ್ನು ಹಚ್ಚಿದ ನಂತರ ಹೇಗೆ ಕಾಣಿಸ್ತಾ ಇದೆ ಎರಡೂ ಭಾಗಗಳು ಕೂಡ ನಮಗೆ ಒಂದೇ ರೀತಿಯಾಗಿ ಕಾಣಿಸ್ತಾ ಇದೆ ಈ ಮಧ್ಯದ ಗೆರೆಯನ್ನು ನಾವು ಸಮಮಿತಿಯ ಅಕ್ಷ ಅಂತ ಕರಿತೇವೆ ಎಡಭಾಗ ಮತ್ತು ಬಲಭಾಗವನ್ನು ನಾನು ಮಡಚಿದಾಗ ಎರಡೂ ಕೂಡ ಒಂದರ ಮೇಲೆ ಒಂದು ಹೊಂದಿಕೆಯಾಗೋದನ್ನು ನಾವು ಈ ಚಿತ್ರದಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದು ಹಾಗೆಯೇ ಮಕ್ಕಳೇ ಇನ್ನೊಂದು ಗ್ರಾಫ್ ಹಾಳೆಯನ್ನು ತಗೊಂಡಿದ್ದೇನೆ ಇದನ್ನ ನಾವು ಏನಂತ ಕರಿತೇವೆ ಸಮಮಿತಿ ಉಳ್ಳಂತಹ ಆಕೃತಿಗಳು ಅಂತ ಕರಿತೇವೆ ಇದು ಮಧ್ಯದ ಗೆರೆಯನ್ನ ನಾವು ಸಮಮಿತಿಯ ಅಕ್ಷ ಅಂತ ಹೇಳಿ ಕರಿತೇವೆ ಮಕ್ಕಳೇ ನಿಮ್ಮೆಲ್ಲರಿಗೂ ಹೇಗೆ ಅರ್ಧ ಚಿತ್ರವನ್ನ ಕೊಟ್ಟಾಗ ಪೂರ್ಣಗೊಳಿಸುವುದು ಅನ್ನೋದು ಅರ್ಥವಾಯಿತು ಅಂತ ಹೇಳಿ ಭಾವಿಸ್ತೇನೆ ಮಕ್ಕಳೇ ಆಕೃತಿಗಳ ತಿರುಗುವಿಕೆಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚಿಸೋಣ ರಮ್ಯಳ ಬಳಿ ಅನೇಕ ಚಿತ್ರಗಳಿವೆ ಅದರಲ್ಲಿ ಅವಳು ಕೆಲವು ಚಿತ್ರಗಳನ್ನು ಆರಿಸಿಕೊಂಡಳು ನಂತರ ತನ್ನ ಗೆಳತಿಯರಿಗೆ ಹೀಗೆ ಹೇಳ್ತಾಳೆ ನೋಡಿ ನಾನು ನಾಲ್ಕು ಚಿತ್ರವನ್ನ ತಗೊಂಡಿದ್ದೇನೆ ಅದನ್ನು ನಾನು ನಿಮಗೆ ಕೊಡ್ತೇನೆ ಕೊಟ್ಟಂತ ಚಿತ್ರವನ್ನ ನೀವು ತಲೆ ಕೆಳಗಾಗಿ ಮಾಡಿ ಗೋಡೆಗೆ ಅಂಟಿಸಿ ಅದರಲ್ಲಿ ಎರಡು ಚಿತ್ರಗಳು ನಮಗೆ ತಲೆ ಕೆಳಗಾಗಿ ಕಾಣಿಸುತ್ತದೆ ಆದರೆ ಉಳಿದೆರಡು ಚಿತ್ರಗಳು ಮೊದಲಿನಂತೆಯೇ ಕಾಣಿಸುತ್ತದೆ ಯಾಕಿರಬಹುದು ಎಂದು ತನ್ನ ಸ್ನೇಹಿತೆಯರಿಗೆ ಕೇಳ್ತಾಳೆ ನಿಮ್ಮ ಉತ್ತರ ಏನು ಮಕ್ಕಳೇ ಈ ಪ್ರಶ್ನೆಗೆ ಉತ್ತರವನ್ನ ನಾವು ಕೆಲವು ಚಿತ್ರಗಳ ಮೂಲಕ ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳೋಣ ನೋಡಿ ನಾನು ನಾಲ್ಕು ಚಿತ್ರವನ್ನು ಕೊಡ್ತಾ ಇದ್ದೇನೆ ಚಿತ್ರ ಒಂದು ಅಶೋಕ ಚಕ್ರ ಒಂದು ಹುಡುಗಿಯ ಚಿತ್ರ ಹಾಗೂ ಗುಲಾಬಿ ಹೂವಿನ ಚಿತ್ರ ನಾಲ್ಕನೆಯ ಚಿತ್ರ ಜೇಡರ ಬಲೆಯ ಚಿತ್ರವನ್ನು ಕೊಟ್ಟಿದ್ದೇನೆ ಈ ನಾಲ್ಕು ಚಿತ್ರವನ್ನು ನಾನು ತಲೆಕೆಳಗಾಗಿ ಮಾಡಿದಾಗ ಯಾವ ಎರಡು ಚಿತ್ರಗಳು ನನಗೆ ಮೊದಲಿನಂತೆಯೇ ಕಾಣಿಸ್ತದೆ ಹೇಳಿ ಸರಿಯಾಗಿ ಹೇಳ್ತಾ ಇದ್ದೀರಿ ವೆರಿ ಗುಡ್ ಮಕ್ಕಳೇ ಚಿತ್ರ ಒಂದು ಮತ್ತು ಚಿತ್ರ ನಾಲ್ಕು ತಲೆ ಕೆಳಗೆ ಮಾಡಿದಾಗ ಮೂಲ ಚಿತ್ರದಂತೆ ಕಾಣಿಸ್ತದೆ ಅಂದರೆ ಆಕೃತಿಗಳನ್ನು ತಿರುಗಿಸಿದಾಗ ಯಾವುದೇ ಬದಲಾವಣೆ ಆಗುವುದಿಲ್ಲ ಅರ್ಥ ಆಯ್ತಲ್ವಾ ಆದರೆ ಚಿತ್ರ ಎರಡು ಮತ್ತು ಚಿತ್ರ ಮೂರನ್ನು ಗಮನಿಸಿ ಚಿತ್ರ ಎರಡು ಮತ್ತು ಮೂರನ್ನು ನಾವು ತಿರುಗಿಸಿದಾಗ ಏನಾಗುತ್ತೆ ನಮಗೆ ತಲೆ ಕೆಳಗಾದಂತಹ ಆಕೃತಿ ಸಿಗತ್ತೆ ಚಿತ್ರ ಎರಡನ್ನ ನಾನಿಲ್ಲಿ ತಗೊಂಡಿದ್ದೇನೆ ಈ ಚಿತ್ರ ಎರಡನ್ನ ನಾನು ತಲೆ ಕೆಳಗೆ ಮಾಡಿದಾಗ ಏನಾಗತ್ತೆ ಈ ಚಿತ್ರ ಬದಲಾಗತ್ತೆ ನೋಡಿ ಹುಡುಗಿಯ ಮುಖದ ಚಿತ್ರವನ್ನ ತಗೊಂಡಿದ್ದೇನೆ ಈ ಆಕೃತಿಯನ್ನ ನಾನು ಒಂದು ಸುತ್ತು ತಿರುಗಿಸ್ತೇನೆ ಅಂದ್ರೆ ಸಂಪೂರ್ಣವಾಗಿ ಮುನ್ನೂರ ಅರವತ್ತು ಡಿಗ್ರಿ ಹೀಗೆ ಇದ್ದ ಚಿತ್ರವನ್ನ ಮತ್ತೆ ಪುನಃ ತಿರುಗಿಸಿ ಮೊದಲಿನ ಸ್ಥಾನಕ್ಕೆ ತಂದು ನಿಲ್ಲಿಸ್ತೇನೆ ಆಗ ಮೂಲ ಚಿತ್ರದಲ್ಲಿ ಯಾವ್ದಾದ್ರೂ ವ್ಯತ್ಯಾಸ ಆಗತ್ತಾ ಖಂಡಿತ ಇಲ್ಲ ಇದ್ದ ಹಾಗೆಯೇ ಕಾಣಿಸುತ್ತೆ ಹಾಗೆಯೇ ಅದೇ ಚಿತ್ರವನ್ನ ಅರ್ಧ ಸುತ್ತು ತಿರುಗಿಸುತ್ತೇನೆ ಆಗ ಏನಾಗುತ್ತೆ ಗಮನಿಸಿ ಸರಿಯಾಗಿ ಹೇಳ್ತಾ ಇದ್ದೀರಿ ಅರ್ಧ ಸುತ್ತು ತಿರುಗಿಸಿದಾಗ ತಲೆ ಕೆಳಗಾದಂತಹ ಚಿತ್ರ ದೊರೆಯುತ್ತದೆ ಅದೇ ನಾಲ್ಕನೇ ಒಂದರಷ್ಟು ಮುನ್ನೂರ ಅರವತ್ತು ಡಿಗ್ರಿ ಡಿವೈಡೆಡ್ ಬೈ ನಾಲ್ಕು ಅಂದರೆ ತೊಂಬತ್ತು ಡಿಗ್ರಿಯಷ್ಟು ತಿರುಗಿಸಿದಾಗ ಹುಡುಗಿಯ ಮುಖ ಈ ರೀತಿಯಾಗಿ ಕಾಣಿಸುತ್ತದೆ ಅರ್ಥ ಆಯ್ತಲ್ವಾ ಮಕ್ಕಳೇ ಈಗ ಇಂಗ್ಲಿಷ್ ಅಕ್ಷರ ಎನ್ನ ಅರ್ಧ ಸುತ್ತಿನಷ್ಟು ತಿರುಗಿಸಿದಾಗ ಅದು ಮೊದಲ ಆಕೃತಿಯಂತೆಯೇ ಕಾಣಿಸ್ತದೆ ಹೌದಾ ಪರೀಕ್ಷಿಸೋಣ ಮಕ್ಕಳೇ ನೋಡಿ ಎನ್ ಅಕ್ಷರವನ್ನು ಕೊಟ್ಟಿದ್ದೇನೆ ಮೊದಲಿಗೆ ಇದನ್ನು ನಾಲ್ಕನೇ ಒಂದರಷ್ಟು ತಿರುಗಿಸೋಣ ಹೇಗೆ ಕಾಣಿಸುತ್ತೆ ತೊಂಬತ್ತು ಡಿಗ್ರಿಯಷ್ಟು ತಿರುಗಿಸಿದ್ದೇನೆ ಆಯ್ತಾ ಈಗ ಇದನ್ನು ಅರ್ಧದಷ್ಟು ಅರ್ಧದಷ್ಟು ಅಂದರೆ ನೂರ ಎಂಬತ್ತು ಡಿಗ್ರಿಯಷ್ಟು ತಿರುಗಿಸಬೇಕು ಮೂಲ ಅಕ್ಷರದಂತೆಯೇ ಕಾಣಿಸ್ತದೆ ಅರ್ಥ ಆಯ್ತಲ್ವ ಮಕ್ಕಳೇ ನೆನಪಿಡಿ ಆಕೃತಿಗಳ ತಿರುಗಿಸುವಿಕೆಯಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶಗಳು ಯಾವುದಂದ್ರೆ ನಾಲ್ಕನೇ ಒಂದರಷ್ಟು ತಿರುಗಿಸಿದಾಗ ಮೊದಲಿನಂತೆ ಕಾಣುವ ಆಕೃತಿ ಎರಡನೇ ಒಂದು ಸುತ್ತು ತಿರುಗಿದಾಗಲೂ ಮೊದಲಿನಂತೆಯೇ ಕಾಣಿಸ್ತದೆ ಎಲ್ಲಾ ಆಕೃತಿಗಳು ಒಂದು ಪೂರ್ಣ ಸುತ್ತು ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ತಿರುಗಿಸಿದಾಗ ಮೊದಲಿನಂತೆಯೇ ಕಾಣಿಸ್ತದೆ ಆರನೇ ಒಂದು ಸುತ್ತು ತಿರುಗಿಸಿದಾಗ ಅಂದ್ರೆ ಅರವತ್ತು ಡಿಗ್ರಿ ಅಷ್ಟು ತಿರುಗಿಸಿದಾಗ ಮೊದಲಿನಂತೆ ಕಾಣುವ ವಸ್ತುಗಳು ಮೂರನೇ ಒಂದು ಸುತ್ತು ತಿರುಗಿಸಿದಾಗಲೂ ಮೊದಲಿನಂತೆಯೇ ಕಾಣಿಸ್ತದೆ ಈಗ ಅಶೋಕ ಚಕ್ರದ ಚಿತ್ರವನ್ನು ತಗೊಂಡಿದ್ದೇನೆ ಇದನ್ನು ಎರಡನೇ ಒಂದು ಮೂರನೇ ಒಂದು ನಾಲ್ಕನೇ ಒಂದರಷ್ಟು ಹಾಗೂ ಆರನೇ ಒಂದರಷ್ಟು ಸುತ್ತುಗಳು ತಿರುಗಿಸಿದಾಗ ಮೊದಲಿನಂತೆಯೇ ಕಾಣಿಸ್ತದೆ ಅನ್ನೋದನ್ನು ನಾವು ಒಂದು ಚಟುವಟಿಕೆಯ ಮೂಲಕ ತಿಳ್ಕೊಂಡು ಬರೋಣ ನೋಡಿ ಮಕ್ಕಳೇ ಅಶೋಕ ಚಕ್ರವನ್ನ ತೋರಿಸ್ತಾ ಇದ್ದೇನೆ ಇದನ್ನ ಎರಡನೇ ಒಂದರಷ್ಟು ಅಂದರೆ ನೂರ ಎಂಬತ್ತು ಡಿಗ್ರಿಯಷ್ಟು ತಿರುಗಿಸೋಣ ನೋಡಿ ನೂರ ಎಂಬತ್ತು ಡಿಗ್ರಿಯಷ್ಟು ತಿರುಗಿಸಿದಾಗ ಏನಾದರೂ ವ್ಯತ್ಯಾಸ ಆಗುತ್ತಾ ಖಂಡಿತ ವ್ಯತ್ಯಾಸ ಆಗುವುದಿಲ್ಲ ಮೊದಲಿನಂತೆಯೇ ಕಾಣಿಸ್ತದೆ ಹಾಗೆ ಮೂರನೇ ಒಂದರಷ್ಟು ಅಂದರೆ ನೂರ ಇಪ್ಪತ್ತು ಡಿಗ್ರಿಯಷ್ಟು ತಿರುಗಿಸಿದ್ರೆ ಅಂದರೆ ಮುನ್ನೂರ ಅರವತ್ತು ಡಿಗ್ರಿಯನ್ನು ಮೂರು ಸಮಭಾಗಗಳಾಗಿ ವಿಭಾಗಿಸಿದ್ದೇನೆ ನೋಡಿ ನೂರ ಇಪ್ಪತ್ತು ಡಿಗ್ರಿಯಷ್ಟು ತಿರುಗಿಸಿದ್ದೇನೆ ಏನಾದರೂ ವ್ಯತ್ಯಾಸ ಆಗುತ್ತಾ ಆಗುವುದಿಲ್ಲ ಅದೇ ರೀತಿ ನಾಲ್ಕನೇ ಒಂದರಷ್ಟು ತೊಂಬತ್ತು ಡಿಗ್ರಿಯಷ್ಟು ತಿರುಗಿಸ್ತೇನೆ ನೋಡಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಆರನೇ ಒಂದರಷ್ಟು ಮುನ್ನೂರ ಅರವತ್ತು ಡಿಗ್ರಿ ಡಿವೈಡೆಡ್ ಬೈ ಆರು ಉತ್ತರ ಎಷ್ಟು ಬರುತ್ತೆ ಅರವತ್ತು ಅಂದರೆ ಅರವತ್ತು ಡಿಗ್ರಿಯಷ್ಟು ತಿರುಗಿಸೋಣ ಯಾವುದಾದರೂ ವ್ಯತ್ಯಾಸ ಆಗುತ್ತಾ ಖಂಡಿತವಾಗಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಅಶೋಕ ಚಕ್ರವು ಮೊದಲಿನಂತೆಯೇ ಕಾಣಿಸುತ್ತದೆ ಇದಕ್ಕೆ ಕಾರಣ ಅದು ವೃತ್ತಾಕಾರದಲ್ಲಿದೆ ಅಶೋಕ ಚಕ್ರದ ಒಳಗಡೆ ಇಪ್ಪತ್ತ ನಾಲ್ಕು ಗೆರೆಗಳಿವೆ ಅಶೋಕ ಚಕ್ರವನ್ನು ನಾವು ಹೇಗೆ ತಿರುಗಿಸಿದರೂ ಕೂಡ ಅದು ನಮಗೆ ಮೊದಲಿನಂತೆಯೇ ಕಾಣಿಸುತ್ತದೆ ಅರ್ಥ ಆಯ್ತಲ್ವ ಮಕ್ಕಳೇ ಈಗ ಎರಡನೇ ಒಂದು ಸುತ್ತು ತಿರುಗಿದಾಗ ಆಕಾರ ಬದಲಾಗದ ಆಂಗ್ಲ ಭಾಷೆಯ ದೊಡ್ಡ ಅಕ್ಷರಗಳನ್ನ ಪಟ್ಟಿ ಮಾಡೋಣ ನೋಡಿ ಮಕ್ಕಳೇ ಎಚ್ ಐ ಎನ್ ಓ ಎಸ್ ಮತ್ತು ಝಡ್ ಅಕ್ಷರಗಳನ್ನ ಅರ್ಧ ಸುತ್ತು ತಿರುಗಿಸಿದಾಗ ಈ ಅಕ್ಷರಗಳು ಮೊದಲಿನಂತೆಯೇ ಕಾಣಿಸ್ತದೆ ಹಾಗೆಯೇ ನಾಲ್ಕನೇ ಒಂದು ಸುತ್ತು ತಿರುಗಿಸಿದಾಗ ಬೇರೆ ಅಕ್ಷರ ಸಿಗತ್ತೆ ನೋಡೋಣವಾ ಎನ್ ಅಕ್ಷರವನ್ನು ನಾಲ್ಕನೇ ಒಂದು ಸುತ್ತು ತಿರುಗಿಸಿದಾಗ ಯಾವ ಅಕ್ಷರ ಸಿಗುತ್ತೆ ಸರಿಯಾಗಿ ಹೇಳ್ತಾ ಇದ್ದೀರಿ ಝಡ್ ಹಾಗೆಯೇ ಆಂಗ್ಲ ಭಾಷೆಯ ಯಾವ ಅಕ್ಷರವನ್ನು ಅರ್ಧ ಸುತ್ತು ತಿರುಗಿಸಿದಾಗ ಬೇರೆ ಅಕ್ಷರ ಸಿಗುತ್ತೆ ಡಬ್ಲ್ಯೂ ಅದನ್ನು ನೂರ ಎಂಬತ್ತು ಡಿಗ್ರಿಯಷ್ಟು ತಿರುಗಿಸೋಣ ಅಂದ್ರೆ ಒಂದು ಅರ್ಧ ಸುತ್ತಿನಷ್ಟು ಅಂದರೆ ಒಂದು ಪೂರ್ಣ ವೃತ್ತದಲ್ಲಿ ಅರ್ಧ ಸುತ್ತಿನಷ್ಟು ತಿರುಗಿಸಿದಾಗ ಹೇಗೆ ಕಾಣಿಸುತ್ತೆ ಡಬ್ಲ್ಯೂ ಎಂನಂತೆ ಕಾಣಿಸ್ತದೆ ನಾಲ್ಕನೇ ಒಂದು ಸುತ್ತು ತಿರುಗಿದಾಗ ಮೊದಲಿನಂತೆ ಕಾಣುವ ಆಕೃತಿಗಳು ವೃತ್ತ ಮತ್ತು ಚೌಕ ಅರ್ಥ ಆಯ್ತಲ್ವಾ ಹಾಗೆಯೇ ಮೂರನೇ ಒಂದು ಸುತ್ತು ತಿರುಗಿದಾಗ ಮೊದಲಿನಂತೆ ಕಾಣುವ ಆಕೃತಿಗಳು ವೃತ್ತ ತ್ರಿಭುಜ ಹಾಗೂ ಷಡ್ಭುಜ ಇದನ್ನು ನೀವು ಮನೆಯಲ್ಲಿ ಮಾಡಿ ನೋಡಿ ಮಕ್ಕಳೇ ಒಬ್ಬ ವಿದ್ಯಾರ್ಥಿ ನೇರವಾಗಿ ನಿಂತು ಎದುರಿನ ಬೋರ್ಡನ್ನು ನೋಡ್ತಾ ಇದ್ದಾನೆ ಬೋರ್ಡ್ನಲ್ಲಿ ಅವನಿಗೆ ನೂರ ಎಂಟು ಅಂತ ಹೇಳಿ ಒಬ್ಬ ವಿದ್ಯಾರ್ಥಿಗೆ ಕಾಣಿಸ್ತಾ ಇದೆ ಇನ್ನೊಬ್ಬ ವಿದ್ಯಾರ್ಥಿ ಶೀರ್ಷಾಸನವನ್ನು ಹಾಕಿಕೊಂಡಿದ್ದಾನೆ ಶೀರ್ಷಾಸನದಲ್ಲಿ ತಲೆ ಕೆಳಗೆ ಕಾಲ್ ಮೇಲೆ ಆಗಿರುತ್ತೆ ಯೋಗಾಸನದ ಒಂದು ಭಂಗಿ ಅವನಿಗೆ ಬೋರ್ಡ್ನಲ್ಲಿ ಬರೆದಿರುವಂಥ ಅಂಕೆ ಒಂದು ಸೊನ್ನೆ ಎಂಟು ಅನ್ನೋದು ಹೇಗೆ ಕಾಣಿಸುತ್ತೆ ಮಕ್ಕಳೇ ಸರಿಯಾಗಿ ಹೇಳ್ತಾ ಇದ್ದೀರಿ ಅವನಿಗೆ ಎಂಟುನೂರ ಒಂದರಂತೆ ಕಾಣಿಸುತ್ತೆ ಅರ್ಥ ಆಯ್ತಲ್ವಾ ಪಾಠ ಮಕ್ಕಳೇ ಅಭ್ಯಾಸ ಎಂಟು ಪಾಯಿಂಟ್ ಎರಡರ ಲೆಕ್ಕವನ್ನು ಮಾಡಿ ಕೊಟ್ಟಂಥ ಸಮಮಿತಿಯ ಆಕೃತಿಯ ಉಳಿದ ಅರ್ಧ ಭಾಗವನ್ನು ಪೂರ್ಣಗೊಳಿಸಿ ನೋಡಿ ಮಕ್ಕಳೇ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದೇನೆ ಇದನ್ನು ಗ್ರಾಫ್ ಹಾಳೆಯ ಸಹಾಯದಿಂದ ನೀವು ಪೂರ್ಣಗೊಳಿಸಲು ಪ್ರಯತ್ನಿಸಿ ಕೆಳಗೆ ಕೊಟ್ಟಂಥ ಆಕೃತಿಯನ್ನು ಎರಡನೇ ಒಂದು ಮೂರನೇ ಒಂದು ನಾಲ್ಕನೇ ಒಂದು ಆರನೇ ಒಂದು ಸುತ್ತುಗಳಷ್ಟು ತಿರುಗಿಸಿದಾಗ ಅದು ಮೊದಲಿನಂತೆ ಇರುತ್ತದೆಯೇ ಎನ್ನುವುದನ್ನು ಪರಿಶೀಲಿಸಿ ಈ ಎಲ್ಲ ಲೆಕ್ಕವನ್ನು ಮಾಡಿ ನಿಮ್ಮ ಗಣಿತ ಶಿಕ್ಷಕರಿಗೆ ತೋರಿಸಿ ನಾವು ಈ ಅವಧಿಯಲ್ಲಿ ಸಮಮಿತಿಗೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ಅನೇಕ ಚಟುವಟಿಕೆಯ ಮೂಲಕ ಅರ್ಥೈಸಿಕೊಂಡೆವು ಗ್ರಾಫ್ ಹಾಳೆಯ ಚಟುವಟಿಕೆಯನ್ನು ಮಾಡಿದ್ವಿ ಸಮಮಿತಿಯ ಘನಾಕೃತಿಗಳು ಹಾಗೂ ಕಾಗದಗಳ ಕತ್ತರಿಸುವಿಕೆಯ ಮೂಲಕ ಸಮಮಿತಿ ಉಳ್ಳ ಚಿತ್ರಗಳ ರಚನೆಯನ್ನ ಮಾಡುವುದನ್ನ ತಿಳಿದೆವು ಹಾಗೆಯೇ ಮಕ್ಕಳೇ ಇಂಕ್ ಪ್ಲಾಟ್ ಚಟುವಟಿಕೆಯ ಮೂಲಕ ಸಮಮಿತಿಯ ಆಕೃತಿಯನ್ನ ಪಡೆಯುವುದನ್ನ ತಿಳಿದೆವು ಕನ್ನಡಿಯ ಸಹಾಯದಿಂದ ಆಕೃತಿಗಳ ಪ್ರತಿಬಿಂಬಗಳನ್ನ ಪಡೆಯುವುದನ್ನ ತಿಳಿದೆವು ವೃತ್ತ ಲಂಬಕೋನ ತ್ರಿಭುಜ ಆಯತ ಬಹುಭುಜಾಕೃತಿಗಳು ಇತ್ಯಾದಿ ಎರಡು ಆಯಾಮದ ಆಕೃತಿಗಳನ್ನ ತಿರುಗಿಸುವಿಕೆಯಿಂದ ಉಂಟಾಗುವ ಆಕೃತಿಗಳನ್ನ ಪತ್ತೆ ಹಚ್ಚುವುದನ್ನ ನಾವು ತಿಳಿದೆವು ಇಷ್ಟೆಲ್ಲ ವಿಷಯವನ್ನ ನಾವು ನಮ್ಮ ಸಮಮಿತಿಯ ಆಕೃತಿಗಳು ಅನ್ನುವಂತಹ ಪಾಠದಲ್ಲಿ ಅಭ್ಯಾಸ ಮಾಡಿದ್ವಿ ನಿಮಗೆ ಇವತ್ತಿನ ತರಗತಿ ಹಾಗೂ ಹಿಂದಿನ ಎರಡು ಅವಧಿಗಳು ಕೂಡ ಇಷ್ಟವಾಗಿದೆ ಮತ್ತು ಅರ್ಥವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಕೊಟ್ಟಂತಹ ಚಟುವಟಿಕೆಯನ್ನು ನೀವು ಮನೆಯಲ್ಲಿ ಮಾಡಲು ಪ್ರಯತ್ನಿಸಿ ಮತ್ತು ಸಮಮಿತಿಯ ಆಕೃತಿಗಳ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿಷಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ ಮಕ್ಕಳೇ ಎಲ್ಲರಿಗೂ ಧನ್ಯವಾದಗಳು ನಾನು ಶ್ರೀಮತಿ ಶೈನಾ ಯಶ್ ಶೆಟ್ಟಿ ಜಿ ಎಂ ಪಿ ಎಸ್ ಮಾರೇನಹಳ್ಳಿ ಜೆ ಪಿ ನಗರ ಬೆಂಗಳೂರು ಬೆಂಗಳೂರು ದಕ್ಷಿಣ ವಲಯ ಒಂದು ಇಲ್ಲಿ ಟಿ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ಎಲ್ಲರಿಗೂ ವಂದನೆಗಳು